ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ಶ್ರೀದೇವಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೋಟೆಲ್ ರೀತಿಯಲ್ಲಿ ಉದ್ದಿನ ವಡೆ ಅಥವಾ ಮೆದು ವಡೆ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈವರೆಗೆ ಮಾಡಿರಬಹುದಾದ ಉದ್ದಿನ ವಡೆಕ್ಕಿಂತ ನಾನು ಹೇಳಿದ ರೀತಿಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ, ಪರ್ಫೆಕ್ಟಾಗಿನೂ ಇರುತ್ತೆ. ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಮಾಡಿದರೆ ವಡೆ ಹೊರಗಿಂದ ತುಂಬ ಕ್ರಿಸ್ಪಿಯಾಗಿನೂ ಒಳಗಿಂದ ಸಾಫ್ಟಾಗಿನೂ ಬರುತ್ತೆ. ಇದರ ಜೊತೆಗೇ ನಾನು ಕ್ವಿಕ್ಕಾಗಿ ಕೊಬ್ಬರಿ ಚಟ್ನಿ ಮಾಡುವ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಉದ್ದಿನ ವಡೆ ಮಾಡಲಿಕ್ಕೆ ಒಂದು ಬೌಲ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇಷ್ಟರಲ್ಲಿ 10 ಮೀಡಿಯಂ ಸೈಜ್ ಉದ್ದಿನ ವಡೆ ಆಗುತ್ತವೆ. ಬೇಳೆನ ಇನ್ನೊಂದು ದೊಡ್ಡ ಬೌಲ್ಗೆ ಹಾಕಿ ನೀರು ಹಾಕ್ಕೊಂಡು ಒಂದು 2 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ವಾಶ್ ಆದ ನಂತರ ಇದಕ್ಕೆ ಮತ್ತೆ ನೀರು ಹಾಕಿ 3-4 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. ಅಷ್ಟರಲ್ಲಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋಣವಾ? ಚಟ್ನಿ ಮಾಡಲಿಕ್ಕೆ ಒಂದು ಮಿಕ್ಸರ್ ಜಾರಲ್ಲಿ 1/2 ಬೌಲ್ನಷ್ಟು ಕಟ್ ಮಾಡಿಟ್ಕೊಂಡಂಥ ಕೊಬ್ಬರಿ, 3 ಸ್ಪೂನ್ನಷ್ಟು ಶೇಂಗಾ ಬೀಜ, ಶೇಂಗಾನ ನಾನು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, 3 ಸ್ಪೂನಷ್ಟು ಪುಟಾಣಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 3-4 ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1/2 ಸ್ಪೂನಷ್ಟು ನಿಂಬೆ ರಸ, ಸಕ್ಕರೆ, ಆಮೇಲೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕಿದರೆ ಕೊಬ್ಬರಿ ಚಟ್ನಿ ರೆಡಿ. 4 ಗಂಟೆಗಳ ನಂತರ ನೆನೆಸಿಟ್ಟಂಥ ಉದ್ದಿನ ಬೇಳೆ ನೋಡೋಣ. ಚೆನ್ನಾಗಿ ನೆನೆದಿದೆ. 3-4 ಗಂಟೆ ನೆನೆಸಿಟ್ರೆ ಸಾಕು, ಬೇಳೆ ಸೈಜಲ್ಲಿ ಡಬಲ್ ಆಗಿದೆ. ಇದನ್ನು ವಾಶ್ ಮಾಡಿ ಮಿಕ್ಸರ್ ಜಾರಲ್ಲಿ ಹಾಕೋತಾ ಇದ್ದೀನಿ. ಮೊದಲಿಗೆ ನೀರು ಹಾಕ್ದೇನೆ ಹಾಗೆ ರುಬ್ಕೋಬೇಕು. ನಾನು ಯಾವ ಬೌಲಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ನೋ ಅದೇ ಬೌಲಲ್ಲಿ ನೀರು ತಗೋತಾ ಇದ್ದೀನಿ. ನಿಮಗೆ ಮೆಜರ್ಮೆಂಟ್ಗೆ ಗೊತ್ತಾಗಲಿ ಅಂತ ನೀರನ್ನು ನಾನು 3-4 ಸ್ಪೂನ್ ಹಾಕೋತಾ ಇದ್ದೀನಿ. ನೀರು ಜಾಸ್ತಿ ಹಾಕೋಬೇಡಿ ರುಬ್ಬೋವಾಗ, ಬೇಕಿದ್ರೆ ಮತ್ತೆ ಒಂದೊಂದು ಸ್ಪೂನ್ ನೀರು ಹಾಕೋಬಹುದು, ಹಿಟ್ಟು ಗಟ್ಟಿಯಾಗಿನೇ ಇರಲಿ. 1 ಬೌಲ್ ನೀರಲ್ಲಿ ನನಗೆ ಇಷ್ಟು ನೀರು ಉಳ್ಕೊಂಡಿದೆ. ಹಿಟ್ಟು ರುಬ್ಬಿ ರೆಡಿ ಆಗಿದೆ. ಇವಾಗ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/2 ಸ್ಪೂನಷ್ಟು ಉಪ್ಪು, ಸ್ವಲ್ಪ ಸೋಡಾ, ಸ್ವಲ್ಪ ಸಕ್ಕರೆ ಸೇರಿಸಿ ಈ ರೀತಿ ಬೀಟರಿಂದ ಬೀಟ್ ಮಾಡ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ಬೀಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಈ ರೀತಿ ಬೀಟರ್ ಇಲ್ಲ ಅಂತ ಅಂದರೆ ನೀವು ಸ್ಪೂನನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕೈಲಿಂದನೂ ಬೀಟ್ ಮಾಡ್ಕೋಬಹುದು. ಬೀಟ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟಲ್ಲಿ ಏರ್ ಫಾರ್ಮೇಷನ್ ಆಗುತ್ತೆ, ವಡೆ ತುಂಬ ಸಾಫ್ಟಾಗಿನೂ ಆಮೇಲೆ ಒಳಗಿಂದ ಸ್ಪಾಂಜಿಯಾಗಿನೂ ಇರುತ್ತೆ. ಇಲ್ಲಿ ನಾನು ಕಂಟಿನ್ಯೂ ಆಗಿ 3-4 ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಿಟ್ಟನ್ನು ಈ ರೀತಿ ನೀರಲ್ಲಿ ಹಾಕಿದರೆ ಮೇಲೆ ಬರಬೇಕು, ಅಂದಾಗ ಹಿಟ್ಟು ರೆಡಿಯಾಗಿದೆ ಎಂದರ್ಥ. ರುಬ್ಬಿ ಇಟ್ಕೊಂಡಂಥ ಹಿಟ್ಟಿಗೆ ಹಾಕಲಿಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟಂಥ ಕೊಬ್ಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿನ ತಗೊಂಡಿದ್ದೀನಿ. ಈಗ ಇವೆಲ್ಲವನ್ನು ಹಿಟ್ಟಲ್ಲಿ ಸೇರಿಸಬೇಕು. ಇದಕ್ಕೆ ಕ್ರಶ್ ಮಾಡಿ ಇಟ್ಕೊಂಡಂಥ ಕರಿಮೆಣಸು, ಸ್ವಲ್ಪ ಜೀರಿಗೆ, ಆಮೇಲೆ 1 ಇಂಚಿನಷ್ಟು ಶುಂಠಿನ ಈ ರೀತಿ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿನೂ ಹಾಕ್ಬೋದು. ನಂತರ ಇವೆಲ್ಲವನ್ನು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಬೇಕು. ನಂತರ ಇದನ್ನು ವಡೆ ಆಕಾರದಲ್ಲಿ ತಟ್ಕೋಬೇಕು. ಅಂಗೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಿಟ್ಟು ಹಾಕಿ ಆಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ನಾನು ಇಲ್ಲಿ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀನಿ. 50% ಫ್ರೈ ಆದರೆ ಸಾಕು, ಏಕೆಂದರೆ ಇದನ್ನು ಡಬಲ್ ಫ್ರೈ ಮಾಡೋದಿದೆ. ಎಲ್ಲ ವಡೆಗಳನ್ನು ಈ ರೀತಿ ಟಿಶ್ಯೂ ಪೇಪರಲ್ಲಿ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಚನ್ನು ಕೂಡ ಸೇಮ್ ಪ್ರೊಸೆಸ್ಸಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಲ್ಲ ವಡೆಗಳನ್ನು 50% ಆದಮೇಲೆ ತೆಗಿಬೇಕು. ನಂತರ ಇನ್ನೊಮ್ಮೆ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಡಬಲ್ ಫ್ರೈ ಮಾಡೋದ್ರಿಂದ ವಡೆ ತುಂಬ ಕ್ರಿಸ್ಪಿ ಆಗುತ್ತೆ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಹೋಟೆಲ್ಗಳಲ್ಲೇನು ಈ ರೀತಿ ಡಬಲ್ ಫ್ರೈ ಪ್ರೊಸೆಸ್ಸಲ್ಲಿನೇ ಫ್ರೈ ಮಾಡ್ತಾರೆ. ಎಲ್ಲ ವಡೆಗಳನ್ನು ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ. ವಡೆಗಳನ್ನು ಕೊಬ್ಬರಿ ಚಟ್ನಿಯೊಂದಿಗೆ ತಿಂದರೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ.
ನೋಡಿ, ನನಗೆ ಒಂದು ಬೌಲ್ ಉದ್ದಿನ ಬೇಳೆಯಲ್ಲಿ 10 ಮೀಡಿಯಂ ಸೈಜ್ ವಡೆ, ಆಮೇಲೆ ಒಂದು ಚಿಕ್ಕ ವಡೆ ಆಗಿದೆ. ವೀಕ್ಷಕರೇ, ನಾನು ಹೇಳಿದ ರೀತಿಯಲ್ಲಿ ನೀವು ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.